ಕೀರ್ತಿ, ಏನಿದೆಲ್ಲ ಸ್ಟೋರ್ ರೂಮ್ನ ಯಾರು ಈ ಥರ ಬ್ಲಾಕ್ ಮಾಡಿರೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ಡ್ಯಾಡ್. ಇಷ್ಟು ದಿನ ಓಪನ್ ಆಗಿದೆ ಸ್ಟೋರ್ ರೂಮು, ಈಗ ಸಡನ್ ಆಗಿ ಲಾಕ್ ಆಗಕ್ಕೆ ಸಾಧ್ಯ? ಸರಿ, ಯಾರು ಅಂತ ಕೇಳೋಣ ಬಾ. ಯಾರನ್ನು ಕೇಳೋ ಅಗತ್ಯ ಇಲ್ಲ, ನಾನೇ ಮಾಡಿಸಿದ್ದು. ನೀನಾ? ಯಾಕಿವ ಇನ್ಮೇಲಿಂದ ಸ್ಟೋರ್ ರೂಮಲ್ಲಿ ಯಾರೂ ಮಲಗಬಾರ್ದು. ಅದಕ್ಕೆ ಪ್ರೋ ಘೋಡನಲ್ಲಿ ಅದಕ್ಕೆ ಬಿಟ್ರೆ ಇನ್ಯಾವ ಮಲಗ್ತಾರೆ? ಗೊತ್ತಾಯ್ತು ಬಿಡು, ಯಾಕೆ ಬ್ಲಾಕ್ ಮಾಡಿದ್ಯಾ ಅಂತ. ಯುವ, ನೀನು ಜಾಸ್ತಿ ಮುಂದಾಲೋಚನೆ ಮಾಡ್ತೀಯ ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ಟೆ ನೋಡು. ಎಲ್ಲಿ ಮತ್ತೆ ನಿನಗೂ ಕೃತಿಗೂ ಜಗಳ ಆಗಿ ಅವಳು ಮಲ್ಕೊಳ್ಳೋಕ್ಕೆ ಸ್ಟೋರ್ ರೂಮ್ಗೆ ಬಂದ್ಬಿಡ್ತಾಳು ಅಂತ ಈ ಥರ ಬ್ಲಾಕ್ ಮಾಡಿಸಿದ್ಯಾ ಅಲ್ವಾ? ಏನೇ ಹೇಳು, ನಿನ್ನ ಐಡಿಯಾ ಮಾತ್ರ ಸೂಪರ್. ಬ್ರೋ ಏನಾದರೂ ಹೇಳು, ನಿನ್ನಿಂದ ತಿಳ್ಕೋಬೇಕಾಗಿರೋ ತುಂಬ ಇದೆ. ನೋಡಿದ್ರೆ ಅದಕ್ಕೆ ನಮ್ಮ ಬ್ರೋ ಎಷ್ಟು ಬ್ರಿಲಿಯಂಟ್ ಅಂತ. ಇನ್ಮೇಲಿಂದ ನೀವು ಸ್ಟೋರ್ ರೂಮಿಗೆ ಬಂದು ಮಲಗೋದಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋ ಹಾಗಿಲ್ಲ. ಯತಿ ಸಾಕು ಮಾಡ್ತಲ್ಲ ಹೇಳ್ತೇನೆ, ಬರೀ ಸ್ಟೋರ್ ರೂಮ್ ಮಾತ್ರ ಅಲ್ಲ, ಈ ಮನೇಲಿ ಇವಳು ಯಾವ ರೂಮ್ಗೆ ಹೋದರೂ ಅಲ್ಲಿ ಥರ ಬ್ಲಾಕ್ ಆಗಿರುತ್ತೆ. ಅದ್ರ ಬಗ್ಗೆ ಅನುಮಾನನೇ ಬೇಡ. ಯಾಕೆ ಬ್ರೋ ಈ ಥರ ಮಾತಾಡ್ತಿದ್ಯಾ ಪಾಪ ಅತ್ತಿಗೆ? ಯತಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಗಾದೆ ಕೇಳಿಲ್ವಾ? ಅವರಿಬ್ರು ಏನೋ ಮಾಡ್ಕೋತಾರೆ, ನೀನ್ ನಡಿ. ಈ ಯುವನ್ ಎದುರಾಕೊಂಡ್ರೆ ಹೀಗೇನೆ, ಈಗೇನ್ ಮಾಡ್ತೀಯ? ಯುವ ಹೊಸದಾಗಿ ಕೆಲಸ ಶುರು ಮಾಡ್ಕೊಂಡಿದ್ದಾನೆ ಅನಿಸ್ತಾ ಇದೆ. ಡೈಮಂಡ್ ಕೆಲಸ ಬಿಟ್ಟು ಕನ್ಸ್ಟ್ರಕ್ಷನ್ ಕೆಲಸ ಶುರು ಮಾಡ್ಕೊಂಡ ಹೇಗೆ? ಇವನ್ ಯಾಕೆ ಈ ಸ್ಟೋರ್ ರೂಮ್ ಅನ್ನ ಸೀಲ್ ಮಾಡಬೇಕು? ಏನ್ ನಡೀತಾ ಇದೆ ಇಲ್ಲಿ? ಸಮಥಿಂಗ್ ಇಸ್ ರಾಂಗ್. ಎಲ್ಲರನ್ನು ಯಾಮಾರಿಸೋದಕ್ಕೆ ಚಕ್ರವ್ಯೂಹ ಎಣಿತಾ ಇದ್ದಾನೆ ಅನಿಸ್ತಾ ಇದೆ.